ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಕುಂಭರಾಶಿ ಫೆಬ್ರವರಿ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ. ಅದೃಷ್ಟ ನಿಮ್ಮ ಬೆನ್ನೇರುತ್ತೆ. ಅದು ಹೇಗೆ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಅದೃಷ್ಟ ನಿಮ್ಮ ಬೆನ್ನನ್ನ ಏರ್ತಾ ಹೋಗುತ್ತೆ. ಅದು ಹೇಗೆ? ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಕುಂಭರಾಶಿಯ ಜಾತಕರ ಮೇಲೆ ಏನು ಪ್ರಭಾವ ಬೀಳುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. 1 ಫೆಬ್ರವರಿ 2024 ಬುಧ ಮಕರ ರಾಶಿಯಿಂದ ಧನುರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. 11 ಫೆಬ್ರವರಿ 2024 ಶುಕ್ರ ಕೂಡ ಧನುರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ. ನಾವು ಅಂತೀವಿ, ಈಗ ಬುಧ ಶುಕ್ರ ಮಂಗಳ ಎಲ್ಲರೂ ಕೂಡ 12 ಮನೆಗೆ ರಾಶಿ ಪರಿವರ್ತನೆ ಆಗ್ಬಿಡ್ತಾರೆ. 5 ಫೆಬ್ರವರಿ 2024 ಮಂಗಳ ಕೂಡ ಧನುರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಹಾಗಾದ್ರೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಆದ್ರೆ ಶುಕ್ರ 12 ಮನೆ ವ್ಯಯಭಾವ ದುಸ್ಥಾನ ಅಂತೀವಿ. ಗೋಚಾರದಲ್ಲಿ ಶುಕ್ರ 12 ಮನೆ ಸಂಚಾರ ಆಗಬೇಕಾದ್ರೆ ನೀವು ಒಳ್ಳೆ ಸ್ನೇಹಿತರನ್ನ ಮಾಡ್ಕೊಂತೀರಾ. ಸುಂದರವಾದಂತಹ ಸ್ತ್ರೀಯ ಸ್ನೇಹ ಮತ್ತು ಉಲ್ಲಾಸ ಸುಖವನ್ನ ನೀವು ಕೂಡ ಅನುಭವಿಸ್ತೀರಾ. ಮತ್ತೆ ಕೆಲವರು ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಕೂಡ ಈ ತಿಂಗಳಲ್ಲಿ ಹಣ ವ್ಯಯ ಆಗುವ ಸಾಧ್ಯತೆಗಳು ಕೂಡ ಇದೆ. ಒಳ್ಳೆ ಹೈ ಪೊಸಿಷನ್ ಪೋಸ್ಟ್ ಎಲ್ಲ ಕೂಡ ಸಿಗ್ಬಹುದು. ಗೌರ್ಮೆಂಟ್ ಅಲ್ಲಿ ಒಳ್ಳೆ ಪೋಸ್ಟ್ ಪೊಸಿಷನ್ನು, ಪ್ರಾಫಿಟ್ ಗೋಲ್ಡ್ ಇಂದ ಚಿನ್ನದಿಂದ ಪ್ರಾಫಿಟ್ ಆಗುವಂಥದ್ದು. ನೀವು ಬೆಡ್ ಕಂಫರ್ಟ್ಸ್ ನಿಮಗೆ ಸಿಗೋದು ನಿಮ್ಮ ಸಂಗಾತಿಯಿಂದ ಇರ್ಬೋದು ಅಥವಾ ಮತ್ತೊಬ್ಬರಿಂದ ನಿಮಗೆ ಬೆಡ್ ಕಂಫರ್ಟ್ ಸಿಗುವ ಸಾಧ್ಯತೆಗಳು ಈ ತಿಂಗಳಲ್ಲಿ ಇದೆ. ಹಾಗಾದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಚೆನ್ನಾಗಾಗ್ತೀನ ಅಂದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು. ನೀವಾಗ ಗುರು ಅಂದಾಗ ಇನ್ಕಮಿಂಗ್ ಮನಿ, ಶುಕ್ರ ಅಂದ್ರೆ ನಾವು ಖರ್ಚು ಮಾಡ್ತೀವಿ. ಯಾಕೆಂದ್ರೆ ನಾವು ಇರುವಂತಹ ಹಣವನ್ನ ಖರ್ಚು ಮಾಡಿದಾಗ್ಲೇ ನಾವು ಆ ಸುಖವನ್ನ ಅನುಭವಿಸಕ್ಕೆ ಅಲ್ವಾ. ದುಡ್ಡಿದೆ, ಬರೀ ಬ್ಯಾಂಕ್ ಅಲ್ಲಿ ಇದೆ ಏನು ಪ್ರಯೋಜನ? ಅದನ್ನ ಕಾರ್ ತಗೋಬೇಕು, ಒಳ್ಳೆ ಮನೆ ತಗೋಬೇಕು, ಒಳ್ಳೆಯವ್ರನ್ನ ಮದುವೆ ಆಗ್ಬೇಕು, ಒಳ್ಳೆ ಸುಂದರವಾದ ಪತ್ನಿ ಸಿಗ್ಬೇಕು, ಸುಂದರವಾದ ಪತಿಯನ್ನ ಮತ್ತು ಶ್ರೀಮಂತ ಪತಿಯನ್ನ ಮದುವೆ ಆಗ್ಬೇಕು. ಈ ಎಲ್ಲ ಮನೋಕಾಮನೆಗಳನ್ನ ಪೂರ್ಣ ಮಾಡುವಂಥವನು ಶುಕ್ರ. ಶುಕ್ರ ವ್ಯಯಭಾವದಲ್ಲಿ ನಿಮ್ಗೆ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ಆದ್ರೆ ಕೆಲವರಿಗೆ ವಿವಾಹ ಜೀವನದಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳು ಕಷ್ಟಗಳು ಅನುಭವಿಸೋರು ನಿಮ್ಮಿಬ್ಬರ ಜಾತಕವನ್ನ ತೋರಿಸಿ ಸರಿಯಾದಂತಹ ಪರಿಹಾರವನ್ನ ನೀವು ಮಾಡ್ಕೋಬೇಕಾಗತ್ತೆ. ಇವಾಗ ಬುಧ 12 ಮನೆಗೆ ಸಂಚಾರ ಆಗ್ಬಿಡುತ್ತೆ. ನಾನು ಹೇಳಿದೆ 1 ಎಕ್ಸ್ಪೆಂಡಿಚರ್ ಹಣ ವ್ಯಯ ಆಗುವ ಸಾಧ್ಯತೆ. ಇದಕ್ಕೇನು ಮಾಡಬೇಕು? ಹಣ ವ್ಯಯ ಆಗೋದನ್ನ ಕಮ್ಮಿ ಮಾಡೋದಕ್ಕೆ ನೀವೇನ್ ಮಾಡಬೇಕು? ಲೆಕ್ಕವನ್ನ ಬರಿಬೇಕು, ಏನೇನಕ್ಕೆ ಖರ್ಚಾಗುತ್ತೆ. ಹಾಸ್ಪಿಟಲ್ ಕೆಲಸ ಮಾಡೋಕೆ ಧನಲಾಭ. ಕೆಲವರು ಹಾಸ್ಪಿಟಲ್ಗೆ ಹೋಗ್ಬಿಡ್ತೀರಾ, ಇನ್ಸೂರೆನ್ಸ್ ದುಡ್ಡು ಬರ್ಬೋದು. ಅದಕ್ಕೆ ಕೆಲವರು ಸಾಲಗಳು ಮಾಡಿ ಬಿಸ್ನೆಸ್ ಅನ್ನ ಮಾಡೋಕೆ ಹೋಗ್ಬೇಡಿ. ಸಾಲ ಮಾಡಿ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಗುರುಜಿ ಅಂತೇಳಿ. ಈ ಸಮಯ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ, ಲಾಸ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಬುಧ ಮಹಾದಶೆ ನಡೀತಾ ಇರೋರಿಗೆ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮದಲ್ಲಿದ್ದರೂ ಕೂಡ ಬುಧ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ಶುಕ್ರ ನಿಮಗೆ ಗೋಚಾರದಲ್ಲಿ ಅದೃಷ್ಟವನ್ನು ಕೊಡ್ತಾನೆ. ಅದೃಷ್ಟ ಅನ್ನೋದು ನಿಮ್ಮ ಬೆನ್ನೇ ಇರುತ್ತೆ. ಶುಕ್ರ ನಿಮಗೆ ಪ್ರಾಪಂಚಿಕ ಸುಖ ಕೊಡುವಂತಹ ಗ್ರಹ. ಶುಕ್ರ ನಿಮಗೆ ಯಾಕೆ ನಾನು ಶುಕ್ರ ತಗೊಂತ ಇದ್ದೀನಿ ಅಂದ್ರೆ, ಕುಂಭರಾಶಿಯವರಿಗೆ ಶುಕ್ರ ಯೋಗಕಾರಕ. 4 ಮನೆ ಅಧಿಪತಿ ಮತ್ತು 9 ಮನೆ ಅಧಿಪತಿ. ವ್ಯಯ ಸ್ಥಾನದಲ್ಲಿದ್ದರೂ ಕೂಡ ಮನೆಗೋಸ್ಕರ ಖರ್ಚು ಮಾಡ್ತೀರಾ, ಮನೆ ರಿನೋವೇಷನ್ ಮಾಡ್ತೀರಾ, ಮನೆಯಲ್ಲಿ ಬೆಡ್ ಚೆನ್ನಾಗಿರಬೇಕು ಅಂತ ಪ್ರಯತ್ನ ಮಾಡ್ತೀರಾ, ಒಳ್ಳೊಳ್ಳೆ ರಾಯಲ್ ಆಗಿರುವಂಥದ್ದು ಮೆಟೀರಿಯಲಿಸ್ಟಿಕ್ ಆಗಿರುವಂತಹ ಪ್ರಪಂಚದಲ್ಲಿ ಸುಖವಾಗಿರಬೇಕು ಅಂತ ನೀವು ಪ್ರಯತ್ನಗಳನ್ನು ಮಾಡುವ ಸಾಧ್ಯತೆಗಳಿದೆ. ಮತ್ತು ನಿಮ್ಮ ತಂದೆಯಿಂದನೂ ಕೂಡ ನಿಮಗೆ ಅನುಕೂಲ ಅನ್ನೋದು ಆಗತ್ತೆ. ಯಾಕೆಂದರೆ 12 ಮನೆ ಅಂದರೆ ಸೆಕ್ಷುಯಲ್ ಪ್ಲೆಷರ್ ಅಂತಾರೆ, ಅದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತು ಕೆಲವರು ಆಧ್ಯಾತ್ಮಿಕ ಕ್ಷೇತ್ರಗಳ ದರ್ಶನ ಮಾಡ್ತೀರಾ, ಧರ್ಮಸ್ಥಳ ಇರ್ಬೋದು, ತೀರ್ಥಕ್ಷೇತ್ರಗಳಿರ್ಬೋದು, ಯಾವುದೇ ಇರ್ಬೋದು, ಕನ್ಯಾಕುಮಾರಿ ಇರ್ಬೋದು, ನಾರ್ತ್ ಇಂಡಿಯಾ ಇರ್ಬೋದು, ದ್ವಾದಶ ಜ್ಯೋತಿರ್ಲಿಂಗಗಳಿರ್ಬೋದು, ಇವೆಲ್ಲ ನೀವು ನೋಡುವ ಸಾಧ್ಯತೆಗಳಿದೆ. ಮತ್ತು ಫಾರಿನ್ಗೆ ಹೋಗಿ ಫಾರಿನಲ್ಲೇ ನೆಲೆಸುವ ಸಾಧ್ಯತೆಗಳಿದೆ. ಕೆಲವರಿಗೆ
ಲಿಬರೇಷನ್ ಆಧ್ಯಾತ್ಮಿಕದಲ್ಲಿ ಬಹಳ ಮುಂದಕ್ಕೆ ಹೋಗ್ತೀರಿ, ಇನ್ನು ಕೆಲವರಿಗೆ ಪೊಲೀಸ್ ಕೇಸ್ಗಳಾಗಿ ತೊಂದರೆಗಳಾಗಿ ಬಂಧನದ ಭಯ ಭೀತಿ ಭಯನೂ ಕೂಡ ಉಂಟಾಗುವ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ನಿಮ್ಮ ಪರ್ಸನಲ್ ಆಗಿರುವಂತಹ ಜಾತಕವನ್ನು ನೀವು ತೋರಿಸ್ಬೇಕಾಗಿ ಬರುತ್ತೆ. ಸೂರ್ಯ ಕೂಡ ನಿಮ್ಮ ಜನ್ಮರಾಶಿಗೆ ಸಂಚಾರ ಆಗ್ತಾನೆ. ಸೂರ್ಯ ಜನ್ಮರಾಶಿಗೆ ಸಂಚಾರ ಆದಾಗ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ಬೋದು, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆಗಳಿದೆ, ಕೂದಲು ಉದುರುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಇದಕ್ಕೆಲ್ಲ ಪರಿಹಾರ ಅಂದರೆ ಸೂರ್ಯನಿಗೆ ಅರ್ಘ್ಯವನ್ನು ನೀವು ಕೊಟ್ಟರೆ ಒಳ್ಳೆಯದಾಗುತ್ತೆ. ಈಗ ಕುಂಭರಾಶಿ ದ್ವಿತೀಯ ಭಾವದಲ್ಲಿ ಕುಂಭರಾಶಿಯರಿಗೆ ರಾಹು ಇರೋದರಿಂದ ಯಾರ್ಯಾರು ಭಾಷಣಗಾರರಿದ್ದೀರಿ, ನೀವು ಒಳ್ಳೆ ಭಾಷಣದಲ್ಲಿ ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ತಿಳಿಸಿ ಮಾತಾಡೋದ್ರಿಂದನೂ ಕೂಡ ಧನಲಾಭ ಉಂಟಾಗುತ್ತೆ. ಮೂರನೇ ಮನೆ ಅಧಿಪತಿ ಮಂಗಳ ಗ್ರಹ ಕೂಡ ವ್ಯಯ ಸ್ಥಾನದಲ್ಲಿರೋದ್ರಿಂದ ಯಾರಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದೀರಿ, ಮಿಲಿಟ್ರಿ ಪ್ಯಾರಾಮಿಲಿಟ್ರಿನಲ್ಲಿ ಇದ್ದೀರಿ, ಏನಾದರೂ ಕೂಡ ನಿಮ್ಮ ಸ್ಥಾನಮಾನವನ್ನ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ನಾಲ್ಕನೇ ಮನೆ ಅಧಿಪತಿ ಶುಕ್ರ ಒಳ್ಳೆ ಶುಭ ಫಲಗಳನ್ನು ನಿಮಗೆ ಕೊಡ್ತಾನೆ. ಮನೆ ವಾಹನ ಇವೆಲ್ಲನೂ ಕೂಡ ಅದರಿಂದ ನಿಮಗೆ ಸುಖ ಪ್ರಾಪ್ತಿ ಅನ್ನೋದು ಆಗುತ್ತೆ. ಇನ್ನು ಪಂಚಮಾಧಿಪತಿಯಾದಂತಹ ಬುಧ ವ್ಯಯಸ್ಥಾನದಲ್ಲಿರೋದ್ರಿಂದ ಯಾರೂ ಕೂಡ ಈ ತಿಂಗಳಲ್ಲಿ ಪುಸ್ತಕವನ್ನು ಪಬ್ಲಿಷ್ ಮಾಡಬೇಡಿ. ಅಕೌಂಟೆಂಟ್ಗಳಿಗೆ ಮತ್ತು ಆಡಿಟರ್ಗಳಿಗೆ ಸಮಯ ಅಷ್ಟೊಂದು ಈ ತಿಂಗಳು ಚೆನ್ನಾಗಿರಲ್ಲ. ಕಾಮಿಡಿ ಆ್ಯಕ್ಟರ್ಗಳಿಗೂ ಕೂಡ ಅಷ್ಟು ಸಮಯ ಚೆನ್ನಾಗಿರಲ್ಲ. ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಅಷ್ಟೊಂದು ಸಮಯ ಚೆನ್ನಾಗಿರಲ್ಲ. ಯಾರಿಗೆ ಸಮಯ ಚೆನ್ನಾಗಿರುತ್ತಂದರೆ ಮದ್ಯ ವ್ಯಾಪಾರಸ್ಥರಿಗೆ ಧನಲಾಭ ಆಗುತ್ತೆ, ಜ್ಯುವೆಲರಿ ಶಾಪ್ ಇಟ್ಟವರಿಗೆ ಒಳ್ಳೆ ಧನಲಾಭ ಆಗುತ್ತೆ, ಕೆಲವರಿಗೆ ವಿವಾಹ ಸಮಯ ಕೂಡ ಕೂಡು ಬರುತ್ತೆ. ಅಂಥವರು ಜಾತಕವನ್ನು ಇಬ್ಬರದ್ದು ಕೂಡ ತೋರಿಸ್ಬೇಕು. ನಿಮಗೆ ಸಿಗುವಂತಹ ವರ ನಿಮ್ಮ ಜೊತೆಗೆ ಹೊಂದ್ಕಂತಾರ ಇಲ್ವಾ, ಅಥವಾ ನಿಮಗೆ ಸಿಗುವಂತಹ ವಧು ಹೊಂದ್ಕಂತಾರ ಇಲ್ವಾ, ನಿಮ್ಮ ತಂದೆ ತಾಯಿ ಹೊಂದ್ಕಂತಾರ ಇಲ್ವಾ, ವರ ಶ್ರೀಮಂತನಾಗಿದ್ರು ಕೂಡ ಆರೋಗ್ಯ ಚೆನ್ನಾಗಿರುತ್ತಾ, ಅಥವಾ ಅವನ ಆಯುಷ್ಯ ಇಲ್ಲ ಅಂದ್ರೆ ಮತ್ತೆ ಮರುವಿವಾಹ ಆಗ್ಬೇಕಾಗುತ್ತಾ, ಇವೆಲ್ಲವನ್ನು ಕೂಡ ನೀವು ಜಾತಕವನ್ನ ತೋರಿಸ್ಬೇಕು. ನೀವೇನಾದರೂ ಥಿಯೇಟರ್ಗಳನ್ನ ನಡೆಸ್ತಾ ಇದ್ರೆ ಲವ್ ಸಂಬಂಧಪಟ್ಟಂತ ಸ್ಟೋರಿಗಳನ್ನ ನೀವು ಹಾಕಿದ್ರೆ ಒಳ್ಳೆ ಫಿಲಮ್ ಚೆನ್ನಾಗಿ ಓಡುವ ಸಾಧ್ಯತೆಗಳಿದೆ. ಯಾರಿಗೆ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಕಾಮಿಡಿ ಆಕ್ಟರ್ಗಳಿಗೆ ಟೈಮ್ ಚೆನ್ನಾಗಿಲ್ಲ, ಆಮೇಲೆ ರೈಟರ್ಗಳಿಗೂ ಕೂಡ ಟೈಮ್ ಅಷ್ಟೊಂದು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ಸಪ್ತಮಾಧಿಪತಿಯಾದಂತಹ ಸೂರ್ಯ ಜನ್ಮರಾಶಿಯಲ್ಲೇ ಶನಿಯ ಜೊತೆಗೆ ಸಂಬಂಧ ಉಂಟಾಗಿರೋದ್ರಿಂದ ವಿವಾಹ ಜೀವನದಲ್ಲಿ ವಾದ ವಿವಾದಗಳನ್ನು ಮಾಡ್ಕೋಬೇಡಿ, ನಾನೆಚ್ಚು ನೀನೆಚ್ಚು ಅಂತ ಹೋಗೋಕೋಗ್ಬೇಡಿ. ಆದಷ್ಟು ಅನೋನ್ಯತೆಯಿಂದ ಜೀವನ ನಡೆಸಿದ್ರೆ ಬಹಳ ಉತ್ತಮವಾದಂತಹ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಭಾಗ್ಯಾಧಿಪತಿಯಾದಂತಹ ಶುಕ್ರ ಒಳ್ಳೆ ಫಲವನ್ನು ಕೊಡ್ತಾನೆ. ಇನ್ನು ದಶಮಾಧಿಪತಿ ಆದಂತಹ ಮಂಗಳ ಗ್ರಹ ವ್ಯಯಭಾವದಲ್ಲಿರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರು ಟ್ರಾನ್ಸ್ಫರ್ಗಳಾಗ್ಬೋದು, ಇರುವ ಸ್ಥಾನವನ್ನು ಕಳ್ಕೋಬಹುದು, ಇಲ್ಲ ಆಫೀಸ್ ಡ್ಯೂಟಿ ನಿಮಗೆ ಎಕ್ಸಿಕ್ಯೂಟಿವ್ ಇಂದ ನಾನ್ ಎಕ್ಸಿಕ್ಯೂಟಿವ್ ವರ್ಕ್ಗಳು ಕೂಡ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಕುಂಭರಾಶಿ ಫೆಬ್ರವರಿ 2024 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ನೀವು ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.